ಕೊರೋನಾ ಕಂಟ್ರೋಲಿಗೆ ಬರಬೇಕು ಅಂತಂದ್ರೆ ಪ್ರತಿಯೊಬ್ಬರು ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಂತ ಸರ್ಕಾರ ಹೇಳ್ತು ಅದರಂತೆ ಜನ ಕೂಡ ದಿನ ಬೆಳಗಾದ್ರೆ ವ್ಯಾಕ್ಸಿನ್ ತಗೊಳ್ಳೋದಕ್ಕೆ ಅಂತಾನೆ ಕ್ಯೂ ನಿಲ್ತಾ ಇದ್ದಾರೆ ಬೆಡ್ ಇಲ್ಲದೆ ಬೀದಿಲಿ ನಿಂತಿದ್ದಾರೆ ಆಕ್ಸಿಜನ್ ಇಲ್ಲದೆ ಪ್ರಾಣನೇ ಕಳ್ಕೊಳ್ತಾ ಇದ್ದಾರೆ ಆದ್ರೆ ಆಡಳಿತ ಮಾಡ್ತಿರೋ ಸರ್ಕಾರದವರ ಉಡಾಫೆ ಮಾತ್ರ ನಿಂತಿಲ್ಲ ಒಬ್ರು ಸೆಂಟ್ರಲ್ ಮಿನಿಸ್ಟರ್ ಮತ್ತೊಬ್ರು ಹೈಕಮಾಂಡ್ ಮಟ್ಟದ ಲೀಡರ್ ಇವರಿಬ್ಬರ ಮಾತು ಕೇಳಿದ್ರೆ ಈ ಸರ್ಕಾರಕ್ಕೆ ಜನರ ಮೇಲೆ ಎಷ್ಟು ಕಳಕಳಿ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ಬಿಡುತ್ತೆ ಕೊರೋನಾ ಕಂಟ್ರೋಲ್ ಮಾಡದ ಸರ್ಕಾರಕ್ಕೆ ಹೈಕೋರ್ಟ್ ಚೀಮಾರಿ ಹಾಕಿದ್ರು ಇವರ ಉಡಾಫೆಗೆ ಏನು ಕಡಿಮೆ ಇಲ್ಲ ಕರ್ನಾಟಕದಲ್ಲಿ ವ್ಯಾಕ್ಸಿನ್ ಖಾಲಿ ಖಾಲಿ ರಾಜ್ಯ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಚಾಟಿ ಬೇಗ ಬೇಗ ಬನ್ನಿ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅಂತಿದ್ದ ಸರ್ಕಾರ ಈಗ ಬೇಡ ಇನ್ನೊಂದು ದಿವಸ ಬನ್ನಿ ಅದು ಯಾವಾಗ ಅಂತ ಹೇಳ್ತೀವಿ ಅಂತಿದೆ ಆಸ್ಪತ್ರೆಗಳ ಮುಂದೆ ನೋ ಸ್ಟಾಕ್ ಬೋರ್ಡ್ ಇದೆ ಇದನ್ನೆಲ್ಲ ನೋಡಿದ ಹೈಕೋರ್ಟ್ ರಾಜ್ಯ ಹಾಗೂ ಕೇಂದ್ರದ ಬಿಜೆಪಿ ಸರ್ಕಾರಗಳಿಗೆ ಬಿಸಿ ಮುಟ್ಟಿಸಿದೆ ರಾಜ್ಯದಲ್ಲಿ 6 ಕೋಟಿಗೂ ಹೆಚ್ಚು ಜನರಿದ್ದಾರೆ ನೀವು ಶೇಕಡಾ 1ರಷ್ಟು ಜನರಿಗೂ ಲಸಿಕೆ ನೀಡಿಲ್ಲ ಇದು ನಿಮ್ಮ ಲಸಿಕೆ ಕಾರ್ಯಕ್ರಮದ ರೀತಿಯೇ ಒಂದನೇ ಡೋಸ್ ತೆಗೆದುಕೊಂಡವರಿಗೆ ಎರಡನೇ ಡೋಸ್ ಇಲ್ಲ ಎರಡನೇ ಡೋಸ್ ತೆಗೆದುಕೊಳ್ಳೋದು ಜನರ ಹಕ್ಕಲ್ವೇ 26 ಲಕ್ಷ ಜನರಿಗೆ ಲಸಿಕೆ ಕೊರತೆ ಇದೆ ಈ ಅಂತರವನ್ನ ಹೇಗೆ ಸರಿಪಡಿಸುತ್ತೀರಿ ಹೇಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುತ್ತಲೇ ಎರಡು ದಿನದಲ್ಲಿ ಲಸಿಕೆ ನೀಡುವಂತೆ ಆದೇಶಿಸಬೇಕಾಗುತ್ತೆ ಅಂತಾನೂ ಎಚ್ಚರಿಕೆ ನೀಡಿತು ಕೋರ್ಟ್ ಅಷ್ಟೇ ಅಲ್ಲ ಹೈಕೋರ್ಟ್ ಸಿಬ್ಬಂದಿ ಸಾವಿನ ಬಗ್ಗೆಯೂ ಕೋರ್ಟ್ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದೆ ಮೇ 10 ರಂದೇ ಆರ್ಟಿಪಿಸಿಆರ್ ಟೆಸ್ಟ್ ನೀಡಲಾಗಿದೆ 3 ದಿನ ಆದರೂ ವರದಿ ಬಂದಿಲ್ಲ ವಿಳಂಬದಿಂದಲೇ ಸಾವು ನೋವು ಹೆಚ್ಚಾಗ್ತಾ ಇದೆ ಹೇಗೆ ಹೈಕೋರ್ಟ್ ಚೀಮಾರಿ ಹಾಕ್ತಾ ಇರುವಾಗಲೇ ರಾಜ್ಯ ಸರ್ಕಾರದ ಮೇಲೆಯೇ ಕೇಂದ್ರ ಸರ್ಕಾರ ಗೂಬೆ ಕೂರಿಸಿದೆ ಇರುವ ಲಸಿಕೆಯಲ್ಲಿ ಶೇಕಡಾ 70 ರಷ್ಟನ್ನ ಎರಡನೇ ಡೋಸ್ಗೆ ಬಳಸಬೇಕು ಆದರೆ ಈ ಮಾರ್ಗಸೂಚಿಯನ್ನ ಕರ್ನಾಟಕ ಪಾಲಿಸಿಲ್ಲ ನಾವು ಹೇಳಿದಂತೆ ಕೇಳಿದ್ರೆ ಲಸಿಕೆ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಹೈಕೋರ್ಟ್ ನಲ್ಲಿ ಕೇಂದ್ರ ಸರ್ಕಾರದ ಎಎಸ್ಜಿ ಐಶ್ವರ್ಯ ಭಾಟಿ ಹೇಳಿಕೆ ನೀಡಿದ್ದಾರೆ ಅಷ್ಟೇ ಅಲ್ಲ ಒಂದಷ್ಟು ಲಸಿಕೆ ನೀಡುವ ಮೂಲಕ ತನ್ನ ತಪ್ಪನ್ನ ಮರೆಮಾಚುವ ಪ್ರಯತ್ನ ಮಾಡ್ತು ಕೇಂದ್ರ ಸರ್ಕಾರ ಲಸಿಕೆ ವಿಳಂಬವಾದರೆ ಒಂದನೇ ಡೋಸ್ ನಿಷ್ಫಲವಾಗಲ್ಲ ಕೋವ್ಯಾಕ್ಸಿನ್ ಎರಡನೇ ಡೋಸ್ಗೆ 6 ವಾರಗಳ ಕಾಲಾವಕಾಶ 6 ವಾರಗಳ ಬಳಿಕ ಎರಡನೇ ಡೋಸ್ ಪಡೆಯಬಹುದು ಕೋವಿಶೀಲ್ಡ್ ಲಸಿಕೆ 8 ವಾರಗಳ ಕಾಲ ಕಾಲಾವಕಾಶ ಇರುತ್ತೆ ಕಾಲಮಿತಿ ಹೆಚ್ಚಿಸುವ ಬಗ್ಗೆ 2 ದಿನದಲ್ಲಿ ಆದೇಶ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಮಾರ್ಗಸೂಚಿ ನೀಡಿತ್ತು ಇರುವ ಲಸಿಕೆಯಲ್ಲಿ ಶೇಕಡಾ 70 ರಷ್ಟು ಎರಡನೇ ಡೋಸ್ಗೆ ಬಳಸಬೇಕು ರಾಜ್ಯದಲ್ಲಿ ವ್ಯಾಕ್ಸಿನ್ ಇಲ್ಲವೇ ಇಲ್ಲ ನಾಳೆಯಿಂದ ಲಸಿಕೆ ಸಿಗಲ್ಲ ಬರಬೇಡಿ ಈ ಮಧ್ಯೆ ನಾಳೆಯಿಂದ 18 ರಿಂದ 44 ವರ್ಷದ ಒಳಗಿನವರಿಗೆ ಲಸಿಕೆ ಕೊಡದಿರಲು ಸರ್ಕಾರ ನಿರ್ಧಾರ ಮಾಡಿದೆ 45 ವರ್ಷ ಮೇಲ್ಪಟ್ಟವರಿಗಷ್ಟೇ ಎರಡನೇ ಡೋಸ್ ನೀಡಲಿದ್ದಾರೆ ಅಷ್ಟೇ ಅಲ್ಲ 45 ವರ್ಷ ಮೇಲ್ಪಟ್ಟವರಿಗೆ ಒಂದನೇ ಡೋಸ್ ಕೂಡ ಸಿಗಲ್ಲ ಅಂತ ರಾಜ್ಯ ಸರ್ಕಾರ ಮಾಹಿತಿ ನೀಡಿದೆ ಮೊದಲ ಡೋಸ್ ಪಡೆದವರು ಸಂಪೂರ್ಣ ಸುರಕ್ಷತೆ ಹೊಂದಕ್ಕೆ ಎರಡನೇ ಡೋಸ್ ಲಸಿಕೆ ನೀಡುವ ಅತಿ ಅಗತ್ಯ ಆದ್ದರಿಂದ ಲಭ್ಯವಿರುವ ಲಸಿಕೆ ದಾಸ್ತಾನನ್ನ ಎರಡನೇ ಡೋಸ್ ಪಡೆದ ಅರ್ಹತೆ ಹೊಂದಿದವರಿಗೆ ನೀಡಲು ನಿರ್ಧರಿಸಿದ್ದೇವೆ ಈ ಕಾರಣಕ್ಕಾಗಿ 18 ರಿಂದ 44 ವರ್ಷದೊಳಗಿನ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ನಾವು ತಾತ್ಕಾಲಿಕವಾಗಿ ಮುಂದೂಡಿದ್ದೇವೆ ಸರ್ಕಾರದ ಈ ಎಡವಟ್ಟಿಗೆ ಜನ ಶಾಪ ಹಾಕ್ತಿದ್ದಾರೆ ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಗೆ ಬಂದು ಸರ್ಕಾರಕ್ಕೆ ಶಾಪ ಹಾಕೊಂಡು ಹೋಗ್ತಿದ್ದಾರೆ ಒಂದ್ ವೀಕ್ ಇಂದ ಬರ್ತಾ ಇದೀವಿ ಸುಮ್ಮನೆ ಸ್ಟಾಕ್ ನೋ ಸ್ಟಾಕ್ ಅಂತ ಬರೀ ಅದನ್ನೇ ಹೇಳ್ತೀಯಾರ ಹೊರತು ಏನು ಇದಿಲ್ಲ ಯಾವತ್ತು ಬರುತ್ತೆ ಅಂತ ಕರೆಕ್ಟ್ ಆಗಿ ಕೂಡ ಏನು ಹೇಳ್ತಾ ಇಲ್ಲ ಅವರು ಇಲ್ಲ ಅವರೆಲ್ಲ ಬಂದ ಮೇಲೆ 8:30, 9:00 ಬರ್ತಾರೆ ಅವರು ಆರಾಮಾಗಿ ಬಂದ ಮೇಲೆ ಅದನ್ನ ಏನಿದ್ರು ಅವ್ರು ಹೇಳೋದವರು ಅಲ್ಲಿವರೆಗೂ ಏನು ಹೇಳೋದಿಲ್ಲ ಒಂದ್ ವೀಕ್ ಇಂದ ಸುಮ್ಮನೆ ಬರೀ ಅದನ್ನೇ ಮಾಡ್ತಾ ಇದ್ದಾರೆ ಅವರು ದಿನ ಬಂದು ಹೋಗೋದು ವಾಪಸ್ ಹೋಗಬೇಕಾದ್ರೆ ಮತ್ತೆ ಪೊಲೀಸ್ ಅವ್ರದ್ದು ಬೇರೆ ಕಾಟ ಅವ್ರಿಗೆ ಬೇರೆ ನಾವು ಹೇಳ್ಬೇಕಾಗತ್ತೆ ನಾವು ಇತರ ವ್ಯಾಕ್ಸಿನ್ ತಗೊಳಕ್ ಹೋಗಿದ್ವಿ ಅಂತ ನಮ್ಗೆ ಅಪಾಯಿಂಟ್ಮೆಂಟ್ ಇರೋದಿಲ್ಲ ನಾವು ಸಂಜಯ್ ನಗರ ಇಲ್ಲ ಅಂದ್ರೆ ಭೂಪ್ ಸಂದ್ರದಿಂದ ಬಂದಿರ್ತೀವಿ ವಾಪಸ್ ಹೋಗ್ಬೇಕಾದ್ರೆ ಪೊಲೀಸರು ನಮಗೆ ತುಂಬಾ ಟಾರ್ಚರ್ ಮಾಡ್ತಾರೆ ಆಡಳಿತ ಮಾಡ್ತಿರೋರಿಂದಲೇ ಉಡಾಫೆ ಹೈ ನಾಯಕರ ಬಾಯಲ್ಲಿ ಬೇಜವಾಬ್ದಾರಿ ಮಾತು ಕರೋನಾ ಕಂಟ್ರೋಲ್ನಲ್ಲಿ ಸರ್ಕಾರ ಎಷ್ಟು ಅಸಹಾಯಕವಾಗಿದೆ ಅನ್ನೋದಕ್ಕೆ ಇವರಿಬ್ಬರ ಮಾತೇ ಸಾಕ್ಷಿ ಕೋರ್ಟ್ ನಮಗೆ ಈಗ ನಾಳೆ ಹೇಳ್ತದೆ ನೀವು ಇಷ್ಟು ಕೊಟೆ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ ನಾವೇನು ನಾವು ನಮ್ಮಷ್ಟಕ್ಕೆ ನೆನಪಿಕೊಳ್ಳಿಕ್ಕಾಗುತ್ತಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸರ್ವಜ್ಞರಲ್ಲ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸರ್ವಜ್ಞರಲ್ಲ ಒಬ್ರು ಕೇಂದ್ರ ಸಚಿವರು ಇನ್ನೊಬ್ರು ಹೈಕಮಾಂಡ್ ಮಟ್ಟದ ಲೀಡರ್ ಇವರಿಬ್ಬರು ಆಡಿದ ಉಡಾಫೆ ಮಾತು ಇದೀಗ ಜನರನ್ನ ಕೆರಳಿಸಿದೆ ವ್ಯಾಕ್ಸಿನ್ ಪ್ರೊಡಕ್ಷನ್ ಆಗದಿದ್ರೆ ನೇಣ್ ಹಾಕೋಬೇಕಾ ಅಂದ್ರು ಸೆಂಟ್ರಲ್ ಮಿನಿಸ್ಟರ್ ಸದಾನಂದ ಗೌಡರು
ಜಡ್ಜ್ ಹೇಳಿದ ಮಾತ್ರಕ್ಕೆ ಎಲ್ಲವೂ ಆಗುತ್ತಾ? ಜಡ್ಜ್ ಏನು ಸರ್ವಜ್ಞರ ಆದರೂ ಸಿಟಿ ರವಿ, ಕೋರ್ಟ್ ನಮಗೆ ಈಗ ನಾಳೆ ಹೇಳ್ತದೆ ನೀವು ಇಷ್ಟು ಕೊಟೆ ಕೊಡಬೇಕು ಅಂತ ಹೇಳಿ, ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ, ನಾವೇನು ನಾವು ನಮ್ಮಷ್ಟಕ್ಕೆ ನೆನೆಕೊಳ್ಳಿಕ್ಕಾಗುತ್ತಾ? ಕೋರ್ಟ್ ನಮಗೆ ಈಗ ನಾಳೆ ಹೇಳ್ತದೆ ನೀವು ಇಷ್ಟು ಕೊಟೆ ಕೊಡಬೇಕು ಅಂತ ಹೇಳಿ, ನಮ್ಮಲ್ಲಿ ಮ್ಯಾನುಫ್ಯಾಕ್ಚರ್ ಆಗಲಿಲ್ಲ, ನಾವೇನು ನಾವು ನಮ್ಮಷ್ಟಕ್ಕೆ ನೆನೆಕೊಳ್ಳಿಕ್ಕಾಗುತ್ತಾ? ಇದನ್ನು ಕೂಡ ನೀವೆಲ್ಲ ಆಲೋಚನೆ ಮಾಡಬೇಕು ಅಂತ ನಾನು ಹೇಳೋಣ. ಸರ್, ನಾವು ಕೋರ್ಟ್ನ ಬಗ್ಗೆ ನಾನು ಕಮೆಂಟ್ ಮಾಡೋಕೆ ಹೋಗಲ್ಲ, ಆದರೆ ಎಲ್ಲವನ್ನ ಕನ್ಸಿಡರ್ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಪ್ರೊಡಕ್ಷನ್ ಇಲ್ಲದೆ ಯಾರೇ ಆರ್ಡರ್ ಮಾಡಿದ್ರೆ ನಾವು ಎಲ್ಲಿಂದ ಕೊಡಲಿ? ಆ ಪ್ರೊಡಕ್ಷನ್ ಹೇಗೆ ತಗೊಳ್ಬೇಕು, ಇಂಪೋರ್ಟ್ ಮಾಡಬೇಕು, ಬೇರೆಯವರಿಗೆ ನಾವು ಲೈಸೆನ್ಸ್ ಕೊಟ್ಟು ಹೆಚ್ಚು ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಇದರ ಬಗ್ಗೆ ಎಲ್ಲ ಚಿಂತನೆ ನಡೀತಾ ಇದೆ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸರ್ವಜ್ಞರಲ್ಲ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಸರ್ವಜ್ಞರಲ್ಲ. ಆ ಕಾರಣಕ್ಕೆ ಎಷ್ಟು ಉತ್ಪಾದನೆ ಆಗುತ್ತೆ, ಯಾವ ಪ್ರಮಾಣದ ಹಂಚಿಕೆ ಆಗಬೇಕು ಅನ್ನೋದನ್ನು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಬೇಸ್ಡ್ ಆನ್ ದಟ್ ದೇರ್ ರಿಪೋರ್ಟ್ ವಿಲ್ ಟೇಕ್ ಎ ಡಿಸಿಷನ್ ಅಂತ ಕೊನೆ ಫೈನಲಿ ಆ ಅಡ್ವೈಸರಿ ಕಮಿಟಿಯನ್ನು ಮಾನ್ಯ ಮಾಡಿದೆ ಸುಪ್ರೀಂ ಕೋರ್ಟ್. ನಾನು ಹೈಕೋರ್ಟ್ನ ತೀರ್ಪನ್ನು ನಾನು ಗೌರವಿಸ್ತೀನಿ. ಸೆಟಪ್ ಇರುವಂಥ ನ್ಯಾಯಾಂಗ ವ್ಯವಸ್ಥೆನಲ್ಲೇ ತಾನೇ ಲೀಸ್ಟ್ ಮಾಡಿದ ಕೇಸ್ ತಗೊಳ ಕಾಗದಲ್ಲೇ ಕಕ್ಷಿದಾರರು ಲಾಯರ್ ವಾಪಸ್ ಹೋಗ್ತಾರೆ. ಹಾಗಿರಬೇಕಾದ್ರೆ ಇದು ಕೋಟ್ಯಾಂತರ ಜನರ ನಡುವೆದು, ಆ ಕೋಟ್ಯಾಂತರ ಜನರಿಗೆ ಹಾಕಬೇಕಾದ್ರೆ ಏಕಕಾಲಕ್ಕೆ ಹಾಕಕ್ಕೆ ಸಾಧ್ಯ ಇದೆಯೇ ಅನ್ನೋದಾದ್ರೆ ಹೇಗೆ ಸಾಧ್ಯ ಇದೆ ಅಂತ ಕೋರ್ಟ್ ಮಾರ್ಗದರ್ಶನ ಮಾಡಿದ್ರೆ ಆ ಮಾರ್ಗದರ್ಶನ ಪಾಲಿಸುತ್ತೆ. ಒಡಾಫೆ ಮಾತಿಗೆ ಜನಾಕ್ರೋಶ, ಸರ್ಕಾರಕ್ಕೆ ಚೀಮಾರಿ ಹಾಕಿದ ಪ್ರತಿಪಕ್ಷಗಳು. ಸದಾನಂದ ಗೌಡ ಹಾಗೂ ಸಿಟಿ ರವಿ ಮಾತಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಆಕ್ರೋಶ ಹೊರಹಾಕಿದ್ದಾರೆ. ಈಗ ಇಲ್ಲಿ ಅವರು ನೇಣಾಕಳಕ್ಕಾಗುತ್ತ ಅಂತ ಏನ್ ಹೇಳ್ತಾರೆ, ಇಲ್ಲಿ ನೇಣಾಕಬೇಕಾದವರು ಅಲ್ಲಿಗೆ ರಾಜ್ಯದ ಜನನ ಕೋರ್ಟ್ಗಳು ನಿಮ್ಗೆ ಆದೇಶ ಮಾಡಬಹುದು, ಸಲಹೆ ಕೊಡ್ಬೋದು. ಅವರು ಅದನ್ನ ಸಲಹೆ ತೀರ್ವ ತೀರ್ಮಾನ ಮಾಡದೆ ನೀವ್ಯಾರು ನಮ್ಮನ್ನು ಕೇಳಕ್ಕೆ, ನೀವೇನು ಬೃಹಸ್ಪತಿಗಳಂತಕ್ಕಂತ ಮಾತಾಡೋದಾದ್ರೆ ಯಾವ ಪುರುಷಾರ್ಥಕ್ಕಿದ್ರಿ ನೀವಿಲ್ಲಿ? ಹಾಗೆ ಕಾಂಗ್ರೆಸ್ನ ನಾಯಕರು ಸಹ ಸರ್ಕಾರಕ್ಕೆ ಹೆಗ್ಗಾಮುಗ್ಗ ಜಾಡಿಸಿದ್ದಾರೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ಗೂ ಸ್ಟೇಟ್ ಗೌರ್ಮೆಂಟ್ ಒಂದೇ ಡಬಲ್ ಇಂಜಿನ್ ಸರ್ಕಾರ, ಇದು ಮುಂದಕ್ಕೆ ಬಹಳ ಚೆನ್ನಾಗಿ ನಡೀತದೆ, ಇದು ಸಿಂಗಲ್ ಇಂಜಿನ್ ಇಲ್ಲ ಅಂತೇಳಿ ಡಬಲ್ ಇಂಜಿನ್ ಅಂತ ಹೇಳಿದ್ರು. ಡಬಲ್ ಇಂಜಿನ್ ಈಗ ನಿಂತೋಗ್ಬಿಟ್ಟಿದೆ. 24 ಜನ ಕೊಲೆಗೆ ಸರ್ಕಾರನೇ ಕಾರಣ ಅಂತ ಹೇಳಿ ಇಬ್ರು ನ್ಯಾಯಾಧೀಶರು ಯಾರು ಹೈಕೋರ್ಟ್ ಇಂದ ನೇಮಕ ಮಾಡಿದ್ದಾರೆ ಅವರು ವರದಿ ಕೊಟ್ಟಿದ್ದನ್ನ ಈಗಾಗಲೇ ಬಹಿರಂಗ ಆಗಿದೆ. ಇದಕ್ಕೆ ಹೊಣೆ ಯಾರು? ಸರ್ಕಾರನೇ ಹೊಣೆ. ಸಂಕಷ್ಟದಲ್ಲಿರೋ ಜನರಿಗೆ ಸಹಾಯ ಮಾಡಿ ಸರ್ಕಾರಕ್ಕೆ ಸಿದ್ದು ಸವಾಲ್, ಡಿಎಸ್ವೈ ನಕಾರ. ಈ ಮಧ್ಯೆ ಲಾಕ್ಡೌನ್ ಇಂದಾಗಿ ಜನರು ಸಂಕಷ್ಟದಲ್ಲಿದ್ದಾರೆ, ಸರ್ಕಾರ ಸ್ಪಂದಿಸ್ತಾ ಇಲ್ಲ ಎಂದು ಮಾಜಿ ಸಿಎಂ ಸಿದ್ದರಾಮಯ್ಯ ಜಾಡಿಸಿದ್ದಾರೆ. ರಾಜ್ಯದ ವಾಸ್ತವ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಎಂಬುದರ ಬಗ್ಗೆ ಶ್ವೇತಪತ್ರ ಹೊರಡಿಸುವಂತೆ ಒತ್ತಾಯಿಸಿದ್ದಾರೆ. ಆರ್ಥಿಕ ಪ್ಯಾಕೇಜ್ ಕೊಡಿ ಎಂದಿದ್ದಾರೆ. ಇದಕ್ಕೆ ಸಿಎಂ ಬಿಎಸ್ವೈ ಮಾತ್ರ ಆಗೋದೇ ಇಲ್ಲ ಅಂತಾವ್ರೆ. ಒಂದು ಎಕನಾಮಿಕ್ ಪ್ಯಾಕೇಜ್ ಘೋಷಣೆ ಮಾಡ್ರಿ, ಬಡವರು ಬದುಕಲಿ, ಅವರು ಅವ್ರ ಜೀವ ಉಳಿಸ್ಕೊಳ್ಳಿ ಅಂತೇಳಿ. ಒಂದ್ ಕಡೆ ಆಕ್ಸಿಜನ್ ಇಲ್ಲದೇನೆ ಜೀವ ಕಳ್ಕೊಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಆಹಾರ ಇಲ್ದೇನೆ ಆಹಾಕಾರ ಇದ್ಬಿಟ್ಟಿದೆ. ಈ ಸರ್ಕಾರ ಜವಾಬ್ದಾರಿ ಏನು ಆಗಲ್ಲ? ದಿನದಿಂದ ದಿನಕ್ಕೆ ಪರಿಸ್ಥಿತಿ ಉತ್ತಮವಾಗ್ತಾ ಇದ್ದು ಪರಿಸ್ಥಿತಿ ಅವಲೋಕಿಸಿ ತುಂಬಾ ಸಂಕಷ್ಟದವರಿಗೆ ಸರ್ಕಾರ ನೆರವು ನೀಡಲು ಪರಿಶೀಲನೆ ಮಾಡುತ್ತೇವೆ, ಆ ಕಡೆ ಗಮನವನ್ನು ಕೊಡುತ್ತೇವೆ. ಈ ಮಧ್ಯೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಅಭಿವೃದ್ಧಿಪಡಿಸಲು ಐಎಎಸ್ಇ ಜೊತೆ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮಾತುಕತೆ ನಡೆಸಿದ್ದಾರೆ. ಆಮ್ಲಜನಕ ಸಾಂದ್ರಕ ಅಭಿವೃದ್ಧಿಪಡಿಸಿದೆ ಐಎಎಸ್ಇ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇಡೀ ದೇಶದಲ್ಲೇ ಕರ್ನಾಟಕದ ಕೊರೋನಾ ನಾಗಾಲೋಟದಲ್ಲಿದೆ. ಮಹಾರಾಷ್ಟ್ರವನ್ನೇ ಮೀರಿ ಹೋಗ್ತಾ ಇದೆ ಕೇಸ್ ಪ್ರಮಾಣ. ಹೀಗಾಗಿ ಮೂರನೇ ಅಲೆ ನಿಯಂತ್ರಣಕ್ಕೆ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ರಚನೆ ಮಾಡಲಾಗಿದೆ. ಆದರೆ ಬೆಡ್ ಆಕ್ಸಿಜನ್ಗಾಗಿ ರಾಜ್ಯದ ಎಲ್ಲ ಕಡೆ ಹಾಹಾಕಾರ ಎದ್ದಿದೆ. ಸೋಂಕು ಸಕ್ರಿಯ, ಪಾಸಿಟಿವಿಟಿಯಲ್ಲೂ ನಂಬರ್ ಒನ್ ದೆಹಲಿ, ಮಹಾರಾಷ್ಟ್ರವನ್ನೇ ಮೀರಿಸಿದೆ ಕರ್ನಾಟಕ. ಬರೀ ಮಾತಲ್ಲೇ ಬಿಲ್ಡಪ್ ತಗೊಂಡ ಮಂತ್ರಿಗಳು. 24,000 ಆಕ್ಸಿಜನೇಟೆಡ್ ಬೆಡ್ಗಳು, ಐಸಿಯು ಬೆಡ್ಗಳು, ವೆಂಟಿಲೇಟರ್ ಬೆಡ್ಗಳು ಹಾಗೂ HFNC ಸೌಲಭ್ಯಗಳ ಲಭ್ಯವಿದೆ. ಆಮ್ಲಜನಕ ಕೊರತೆ ನೀಗಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಕೋವಿಡ್ ಪರಿಸ್ಥಿತಿ ಗಮನಾರ್ಹವಾಗಿ ಸುಧಾರಿಸಿದೆ, ಯಾರು ಆತಂಕ ಪಡಬೇಕಾದ ಅಗತ್ಯವಿಲ್ಲ ಅಂತ ವಿನಂತಿ ಮಾಡುತ್ತೇನೆ. 5 ಲಕ್ಷ ರೆಮಿಡಿಸಿವಿರ್ ಸಹ ಇಂಟರ್ನ್ಯಾಷನಲ್ ಟೆಂಡರ್ ಗ್ಲೋಬಲ್ ಟೆಂಡರ್ ಕರೆಯುವ ಮೂಲಕ ಪಡ್ಕೊಳ್ತಿರೋದು ಇಡೀ ದೇಶದ ಎಲ್ಲಾ ರಾಜ್ಯಕ್ಕಿಂತ ಉತ್ತಮವಾಗಿ ನಮ್ಮ ಜನಪರವಾಗಿ ಜನಕ್ಕೆ ಸಲ್ಲುವಂತ ರೀತಿಯಲ್ಲಿ ನಾವು ಕಾರ್ಯವನ್ನು ಮಾಡಿದೀವಿ. ಮಾತಲ್ಲೇ ಜನರನ್ನ ಮರಳು ಮಾಡುವ ಇಂತಹ ಮಂತ್ರಿ ಮಹೋದಯರನ್ನ ಆರಿಸಿದ ಜನರೇ ಪುಣ್ಯವಂತರು ನೋಡಿ ಹೇಗೆ ಬಿಲ್ಡಪ್ ತಗೊಳ್ತಿದ್ದಾರೆ ಅಂತ.
ಆದ್ರೆ ರಾಜ್ಯದ ಪರಿಸ್ಥಿತಿನೇ ಬೇರೆ. ಯಡಿಯೂರಪ್ಪ ಹೇಳ್ದಂಗೆ ಬೆಡ್ಗಳ ಸಮಸ್ಯೆ ಬಗೆಹರಿದಿಲ್ಲ. ಅಶ್ವಥ್ ನಾರಾಯಣ್ ಅವರ ಸುಳ್ಳಿನ ರೆಮ್ಡೆಸಿವಿರ್ ಫ್ರೀ ಆಗಿ ಸಿಗ್ತಾ ಇಲ್ಲ. ದಂಧೆಗಳು ನಡೀತಾ ಇದ್ರು ಏನೂ ಆಗಿಲ್ಲ ಆಗಿಲ್ಲ ಅಂತಾನೆ ಯಾವ ಸ್ಪಷ್ಟನೆಯನ್ನೂ ಕೊಡದೆ ಮಂತ್ರಿಗಳು ಎದ್ದೋದ್ರು. ಆದ್ರೆ ಸರ್ಕಾರ ಹೇಳ್ದಂತೆ ಎಳ್ಳಷ್ಟು ಸಮಸ್ಯೆ ಬಗೆಹರಿದಿಲ್ಲ ಅನ್ನೋದಕ್ಕೆ ಇವತ್ತಿನ ಘಟನಾವಳಿಗಳೇ ಸಾಕ್ಷಿ. ದೃಶ್ಯ ಒಂದು, ಮೈಸೂರು. ಮೈಸೂರಿನಲ್ಲಿ ವ್ಯಾಕ್ಸಿನ್ ಸಿಗೋದೇ ಕಷ್ಟವಂತೆ. ಲಸಿಕೆ ಬರದಿದ್ರೆ ತೊಂದರೆ ಕಟ್ಟಿಟ್ಟ ಬುತ್ತಿ. 4 ದಿನಗಳ ಹಿಂದೆ ಬಂದ ವ್ಯಾಕ್ಸಿನ್ ಎಲ್ ಹೋಯ್ತು ಅಂತ ಗೊತ್ತಾಗ್ತಿಲ್ಲ. ದೃಶ್ಯ 2, ಚಿತ್ರದುರ್ಗ. ಏನು, ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಆಕ್ಸಿಜನ್ ಸಮಸ್ಯೆಯಿಂದಾಗಿ ಚಿಕಿತ್ಸೆ ಪಡೀತಾ ಇದ್ದ ಇಬ್ಬರು ಸಾವನ್ನಪ್ಪಿದ್ದಾರೆ ಎಂಬ ಆರೋಪ. ಜಿಲ್ಲಾಸ್ಪತ್ರೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಬ್ಬರ ಬಲಿ ಎಂಬ ಆರೋಪ ಕೇಳಿಬಂದಿದೆ. ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಡ್ಮಿಟ್ ಇತ್ತು, ಇವತ್ತು ಅಲ್ಲಿ ಆಕ್ಸಿಜನ್ ಇರಲಿಲ್ಲ, ಅದಕ್ಕೋಸ್ಕರ ಅವರು ಸಾವಾಯಿತು. ಅವ್ರದ್ದು ಗೌರ್ಮೆಂಟ್ ನೆಗ್ಲಿಜೆನ್ಸಿ. ದೃಶ್ಯ 3, ಬೆಳಗಾವಿ. ಕರ್ನಾಟಕದಲ್ಲೇ ಕೊರೋನಾ ಲಸಿಕೆ ಸಿಗ್ತಿಲ್ಲ, ಅಂಥದ್ರಲ್ಲಿ ಮಹಾರಾಷ್ಟ್ರದಿಂದ ಬಂದವರು ಬೆಳಗಾವಿಯಲ್ಲಿ ಲಸಿಕೆ ಹಾಕಿಸಿಕೊಳ್ತಿದ್ದಾರೆ. ಚಿಕ್ಕೋಡಿ, ನಿಪ್ಪಾಣಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕ್ಯೂ ನಿಲ್ತಿದ್ದು 18 ವರ್ಷ ಮೇಲ್ಪಟ್ಟವರು ಸಹ ರಾಜ್ಯಕ್ಕೆ ಬಂದು ವ್ಯಾಕ್ಸಿನೇಷನ್ ಹಾಕಿಸಿಕೊಳ್ತಿದ್ದಾರೆ. ದೃಶ್ಯ 4, ಬಳ್ಳಾರಿ. ಬಳ್ಳಾರಿಯ ವಿಮ್ಸ್ ಆಸ್ಪತ್ರೆ ಬೆಡ್ಗಳು ಫುಲ್ ಆಗಿವೆ. ಬೆಡ್ ಸಿಗದೆ ಹೊರಗೆ ಮಲಗಿದ್ರು ಸೋಂಕಿತ ಮಹಿಳೆ. ಚೇರ್ ಮೇಲೆ ಮಲಗಿ ನರಳಾಡ್ತಾ ಇದ್ದ ದೃಶ್ಯ ಕಂಡು ಬಂತು. ದೃಶ್ಯ 5, ಮೈಸೂರು. ಒಂದ್ ಕಡೆ ಕೊರೋನಾ ಲಸಿಕೆ ಸಿಗ್ತಿಲ್ಲ, ಇನ್ನೊಂದ್ ಕಡೆ ಕೊರೋನಾ ಟೆಸ್ಟ್ ಸಹ ಮಾಡ್ತಿಲ್ಲ. ಮೈಸೂರಿನ ಕೊರೋನಾ ಟೆಸ್ಟಿಂಗ್ ಸೆಂಟರ್ ಮುಂದೆ ಜನ ಸಾಗರವೇ ಸೇರಿತ್ತು. ದೃಶ್ಯ 6, ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸೋಂಕಿತ ಸಾವನ್ನಪ್ಪಿದ್ರು. ಮೃತನ ಸಂಬಂಧಿಕರು ಆಸ್ಪತ್ರೆ ಮೇಲೆ ಕಲ್ಲು ತೂರಿದ್ದು ಕಿಟಕಿ ಗಾಜು ಪುಡಿ ಪುಡಿಯಾಗಿವೆ. ದೃಶ್ಯ 7, ದಾವಣಗೆರೆ. ದಾವಣಗೆರೆ ಜಿಲ್ಲೆ ಹೊನ್ನಾಳಿಯಲ್ಲಿ 20 ಸೋಂಕಿತರು ಸೇಫ್ ಆಗಿದ್ದಾರೆ. ರಾತ್ರಿ 20 ಜನಕ್ಕೆ ಆಕ್ಸಿಜನ್ ಕೊರತೆ ಎದುರಾಗಿತ್ತು. ಕೂಡಲೇ ಬಂದ ಶಾಸಕ ರೇಣುಕಾಚಾರ್ಯ ಹರಿಹರಕ್ಕೆ ತೆರಳಿ ಆಕ್ಸಿಜನ್ ತುಂಬಿಸಿಕೊಂಡು ಬಂದರು. ಶಾಸಕರು ಅಧಿಕಾರಿಗಳ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿತು. ದೃಶ್ಯ 8, ನೆಲಮಂಗಲ. ನೆಲಮಂಗಲದ ನಿಡವಂದ ಗ್ರಾಮದಲ್ಲಿ 10 ದಿನಗಳಲ್ಲಿ 16 ಜನರಿಗೆ ಸೋಂಕು ಕಂಡಿದ್ದು 3 ಸತ್ತಿದ್ದಾರೆ. ಇದಕ್ಕಾಗಿ ಇಡೀ ನಿಡವಂದ ಗ್ರಾಮವನ್ನ ಸೀಲ್ ಡೌನ್ ಮಾಡಲಾಗಿದೆ. ದೃಶ್ಯ 9, ಯಾದಗಿರಿ. ಯಾದಗಿರಿಯ ಕೋವಿಡ್ ಆಸ್ಪತ್ರೆಯಲ್ಲಿ ನೀರಿಗೆ ಹಾಹಾಕಾರ. ಮುದ್ನಾಳ ಸಮೀಪದ ಕೋವಿಡ್ ಆಸ್ಪತ್ರೆಯಲ್ಲಿ ಸೋಂಕಿತರಿಗೆ ಸಿಗ್ತಾ ಇಲ್ಲ ಕುಡಿಯುವ ನೀರು. ಸಂಬಂಧಿಕರು ಹೊರಗಿನಿಂದ ನೀರು ತಂದು ಕೊಡ್ತಿದ್ದಾರೆ. ದೃಶ್ಯ 10, ಗದಗ. ಗದಗ್ನ ಜಿಮ್ಸ್ ಮುಂದೆ ಬೆಡ್ ಸಿಗದ ಕಾರಣ ಕೊರೋನಾ ಸೋಂಕಿತರು ನರಳಾಡ್ತಾ ಇದ್ರು. ಗಂಟೆಗಟ್ಟಲೆ ನಿಂತರೂ ಬೆಡ್ ಸಿಕ್ಕಿರಲಿಲ್ಲ. ದೃಶ್ಯ 11, ಚಿಕ್ಕಮಗಳೂರು. ಚಿಕ್ಕಮಗಳೂರಿನಲ್ಲಿ ವೆಂಟಿಲೇಟರ್ ಸಿಗದೆ ನರಳಾಡಿ ಸತ್ತಿದ್ದಾನೆ ಯುವಕ. ಹೋಲಿ ಕ್ರಾಸ್ ಆಸ್ಪತ್ರೆಯಲ್ಲಿ ಐಸಿಯುಗೆ ಶಿಫ್ಟ್ ಮಾಡುವಂತೆ ಪರಿಪರಿಯಾಗಿ ಕೇಳಿಕೊಂಡಿದ್ರೂ ಶಿಫ್ಟ್ ಮಾಡಿರಲಿಲ್ಲ. ದೃಶ್ಯ 12, ಚಿತ್ರದುರ್ಗ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಸಿಗದೆ ವೃದ್ಧರೊಬ್ಬರು ಸಾವನ್ನಪ್ಪಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ವಿರುದ್ಧ ಆಕ್ರೋಶ ಹೊರಹಾಕಲಾಯಿತು. ಎಲ್ಲ ಆಕ್ಸಿಜನ್ ಇದೆ, ಆಕ್ಸಿಜನ್ ಇದೆ ಅಂತ ಹೇಳ್ತಾರಲ್ಲ ಗೌರ್ಮೆಂಟ್ ಅವರು, ನೋಡಿ ಆಕ್ಸಿಜನ್ ಇಲ್ಲದೆ ಸತ್ತೋಗಿದ್ದಾರೆ. ಆಕ್ಸಿಜನ್ ಕೊಡಲ್ಲ, ಆಕ್ಸಿಜನ್ ಕೊಡಲ್ಲ, ಯಾರಿಗೂ ಕೊಡಲ್ಲ. ಬಡವರೆಲ್ಲ ಹಾಸ್ಪಿಟ್ಲಲ್ಲಿ ಬಂದು ಸತ್ತೋಗ್ತಾರೆ. ಇವತ್ತು 3 ಜನ ಸತ್ತೋಗಿದ್ದಾರೆ ಈ ಹಾಸ್ಪಿಟ್ಲಲ್ಲಿ. 3ನೇ ಅಲೆ ಕಂಟ್ರೋಲ್ಗೆ ಟಾಸ್ಕ್ ಫೋರ್ಸ್. ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಟೀಮ್ಗೆ ಜವಾಬ್ದಾರಿ. ರಾಜ್ಯದಲ್ಲಿ 2ನೇ ಅಲೆ ಭಯಾನಕವಾಗಿದೆ. 3ನೇ ಅಲೆಯ ಭವಿಷ್ಯ ಕೂಡ ಭಯ ಹುಟ್ಟಿಸಿದೆ. ಹೀಗಾಗಿ 3ನೇ ಅಲೆ ನಿಯಂತ್ರಣಕ್ಕೆ ಸರ್ಕಾರ ಟಾಸ್ಕ್ ಫೋರ್ಸ್ ರಚನೆ ಮಾಡಿದೆ. ನಾರಾಯಣ ಹೆಲ್ತ್ ಕೇರ್ನ ಡಾಕ್ಟರ್ ದೇವಿ ಶೆಟ್ಟಿ ನೇತೃತ್ವದಲ್ಲಿ ಕಾರ್ಯಪಡೆ ರಚಿಸಲಾಗಿದೆ. ನಾರಾಯಣ ಹೆಲ್ತ್ನ ಚೇರ್ಮನ್ ಆದ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿ ಅವರ ಅಧ್ಯಕ್ಷತೆಯಲ್ಲಿ ಕೋವಿಡ್-19 3ನೇ ಸಂಭವನೀಯ ಅಲೆಯನ್ನು ಎದುರಿಸುವ ಸಿದ್ಧತೆಗಾಗಿ ಕಾರ್ಯಪಡೆಯೊಂದನ್ನು ಕರ್ನಾಟಕ ಸರ್ಕಾರ ರಚಿಸಿದೆ. ಹೀಗೆ ಮಾತೆತ್ತಿದ್ರೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋ ಯಡಿಯೂರಪ್ಪನವರೇ, ನೀವ್ ಏನ್ ಮಾಡ್ತಿದ್ದೀರಿ ಅಂದ್ರೆ ಕೊನೆಗೆ ಬಿಲ್ಡಪ್ ತಗೊಳ್ಳೋ ಯಡಿಯೂರಪ್ಪ ಟೀಮ್ ಸುದ್ದಿಗೋಷ್ಠಿಯಿಂದ ಎದ್ದು ಹೋದ್ರು.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಕೊರೋನಾ ಹೆಚ್ಚಾಗ್ತಿರೋ ಕಾರಣಕ್ಕೆ ಪ್ರಧಾನಿ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಗಳ ಜೊತೆ ಮತ್ತೊಂದು ಸುತ್ತಿನ ಸಭೆಯನ್ನ ಕರೆದಿದ್ದಾರೆ. ಈ ಮಧ್ಯೆ ಎರಡನೇ ಡೋಸ್ ಪಡೆಯುವ ಅವಧಿಯನ್ನ ಕೇಂದ್ರ ವಿಸ್ತರಿಸಿದೆ. ಅಲ್ಲದೆ 2-18 ವರ್ಷದ ಒಳಗಿನವರೆಗೂ ಲಸಿಕೆ ಪ್ರಯೋಗಕ್ಕೆ ಈಗ ಡಿಸಿಜಿಐ ಅನುಮತಿಯನ್ನ ಕೊಟ್ಟಿದೆ. ಈ ಮಧ್ಯೆ ಬ್ಲ್ಯಾಕ್ ಫಂಗಸ್ ಕೂಡ ಬೆಂಬಿಡದೆ ಕಾಡ್ತಾ ಇದೆ. ದೇಶದಲ್ಲಿ ಹೆಚ್ಚುತ್ತಲೇ ಇದೆ ಕೊರೋನಾ. ಮುಖ್ಯಮಂತ್ರಿಗಳೊಂದಿಗೆ ಪ್ರಧಾನಿ ಸಭೆ. ದೇಶದ ಎಲ್ಲಾ ರಾಜ್ಯಗಳ ಸಿಎಂಗಳ ಜೊತೆ ಪ್ರಧಾನಿ ಮೋದಿ ಮತ್ತೊಂದು ಸುತ್ತಿನ ಚರ್ಚೆಗೆ ಮುಂದಾಗಿದ್ದಾರೆ. ಮೇ 18-20 ಸಿಎಂ ಡಿಸಿಗಳ ಜೊತೆ ಸಭೆ ಕರೆದಿದ್ದು 18 ಕರ್ನಾಟಕ ಸಿಎಂ ಜೊತೆ ಸಭೆ ನಡೆಸಲಿದ್ದಾರೆ. ಕೊರೋನಾ ಪರಿಸ್ಥಿತಿ, ಲಸಿಕೆ, ಆಮ್ಲಜನಕ, ಔಷಧಿ ಕೊರತೆ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ಎರಡನೇ ಡೋಸ್ ಪಡೆಯೋ ಅವಸರ ಬೇಡ. ಎರಡನೇ ಡೋಸ್ ಪಡೆಯೋ ಅಂತರ ವಿಸ್ತರಣೆ. ದೇಶದಲ್ಲಿ ವ್ಯಾಕ್ಸಿನ್ ಕೊರತೆ ಹೆಚ್ಚಾಗ್ತಿರೋ ಕಾರಣಕ್ಕೆ ಎರಡನೇ ಡೋಸ್ ಪಡೆಯೋ ಅವಧಿ ವಿಸ್ತರಣೆ ಮಾಡಿದೆ ಕೇಂದ್ರ ಸರ್ಕಾರ. 12-16 ವಾರ ಅಂತರದಲ್ಲೂ ಕೋವಿಶೀಲ್ಡ್ ಪಡೆಯಬಹುದು. ಕೋವ್ಯಾಕ್ಸಿನ್ ಪಡೆಯೋ ಅವಧಿ ಮಾತ್ರ 4-6 ವಾರಗಳ ಅಂತರ. ಈ ಮಧ್ಯೆ ಗರ್ಭಿಣಿಯರು ವ್ಯಾಕ್ಸಿನ್ ಪಡೆಯಬಹುದು. ವ್ಯಾಕ್ಸಿನ್ ಪಡೆಯುವುದು ಅವರ ಆಯ್ಕೆಗೆ ಬಿಟ್ಟಿದ್ದು ಎಂದು ಕೇಂದ್ರದ ರಾಷ್ಟ್ರೀಯ ತಾಂತ್ರಿಕ ಸಲಹಾ ಸಮಿತಿ ಸಲಹೆ ನೀಡಿದೆ. 2-18 ವರ್ಷದೊಳಗಿನವರೆಗೂ ಲಸಿಕೆ ಪ್ರಯೋಗ. 2-3 ಪ್ರಯೋಗಕ್ಕೆ ಡಿಸಿಜಿಐ ಅನುಮತಿ. ದೇಶದಲ್ಲಿ 3ನೇ ಅಲೆ ಭೀತಿ ಎದುರಾಗಿದ್ದು ಮಕ್ಕಳೇ ಟಾರ್ಗೆಟ್ ಅನ್ನೋ ವರದಿ ಪೋಷಕರಲ್ಲಿ ಭಯ ಹುಟ್ಟಿಸಿದೆ. ಈ ಬೆನ್ನಲ್ಲೇ 2-18 ವರ್ಷದೊಳಗಿನ ಮಕ್ಕಳಿಗೂ ಲಸಿಕೆ ಪ್ರಯೋಗಕ್ಕೆ ಡಿಸಿಜಿಐ ಅನುಮತಿ ನೀಡಿದೆ. ದೇಶದ 525 ಮಕ್ಕಳ ಮೇಲೆ 2-3 ಪ್ರಯೋಗ ನಡೆಯಲಿದೆ. ಭಾರತ್ ಬಯೋಟೆಕ್ನ ಕೋವ್ಯಾಕ್ಸಿನ್ ಲಸಿಕೆಯನ್ನ ಮಕ್ಕಳ ಮೇಲಿನ ಪ್ರಯೋಗಕ್ಕೆ ಬಳಸಲಾಗ್ತಿದೆ. ಕೊರೋನಾ ಜೊತೆಗೆ ಫಂಗಸ್ ಭಯ. ಕಪ್ಪು ಶಿಲೀಂಧ್ರದ ಆತಂಕದಲ್ಲಿದೆ ದೇಶ. ಕೊರೋನಾ 2ನೇ ಅಲೆ ನಡುವೆಯೇ ಬಂದಿರೋ ಬ್ಲ್ಯಾಕ್ ಫಂಗಸ್ ದೇಶವ್ಯಾಪಿ ಆತಂಕ ತಂದಿದೆ. ಶುಗರ್ ಇರೋರು ಹಾಗೂ ರೋಗ ನಿರೋಧಕ ಶಕ್ತಿ ಕಡಿಮೆ ಇರೋರೇ ಫಂಗಸ್ನ ಟಾರ್ಗೆಟ್. ಅದಕ್ಕಾಗಿ ಎಲ್ಲರೂ ಜಾಗರೂಕತರಾಗುವಂತೆ ಕೇಂದ್ರ ಆರೋಗ್ಯ ಇಲಾಖೆ ಎಚ್ಚರಿಸಿದೆ. ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇದೆ. ಈ ಮಧ್ಯದಲ್ಲಿ ಎಸ್ಎಸ್ಎಲ್ಸಿ ಎಕ್ಸಾಮ್ ನಡೆಯುತ್ತಾ ಇಲ್ವಾ ಅಂತ ವಿದ್ಯಾರ್ಥಿಗಳಿಗೆ ಒಂದ್ ಸ್ವಲ್ಪ ಆತಂಕ ಇತ್ತು. ಆ ಬಗ್ಗೆ ಅಧಿಕೃತ ಪ್ರಕಟಣೆಯಾಗಿದೆ ಸುರೇಶ್ ಕುಮಾರ್ ಅವರಿಂದ. 21 ಜೂನ್ನಿಂದ ಎಸ್ಎಸ್ಎಲ್ಸಿ ಎಕ್ಸಾಮ್ ಆರಂಭ ಆಗಬೇಕಾಗಿತ್ತು. ಆದರೆ ಸದ್ಯದ ಸಿಚುವೇಶನ್ ನೋಡಿ ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಎಕ್ಸಾಮ್ ಇಲ್ಲ, ಪೋಸ್ಟ್ಪೋನ್ ಮಾಡಿದ್ದೀವಿ. ಡೇಟ್ ಇವಾಗ ಅನೌನ್ಸ್ ಆಗಲ್ಲ, ನಿಮ್ಮ ಪಾಡಿಗೆ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇರಿ, ಮುಂದೆ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಡೇಟನ್ನು ಅನೌನ್ಸ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಇದು ವಿದ್ಯಾರ್ಥಿಗಳ ಗಮನಕ್ಕೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಟಾರಿ, ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.